परम मुनीनां पतंजलि प्राणजलिरानतोऽस्मि। ओम शांति शांति शांति। ಎಲ್ಲರಿಗೂ ಇಂದಿನ ಬೆಳಗಿನ ಸುಪ್ರಭಾತ. ಇವತ್ತು ಪವನ ಮುಕ್ತಾಸನ ಭಾಗ ಎರಡು ಮಾಡೋಣ. ಇವೆಲ್ಲ ಬೆನ್ನ ಮೇಲೆ ಮಲಗಿ ಮಾಡುವ ಆಸನಗಳು. ಪವನ ಮುಕ್ತಾಸನ ಭಾಗ ಎರಡು ಮಾಡೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ರೆ ಎಲ್ಲ ನಿವಾರಣೆ ಮಾಡ್ತದೆ. ಹೊಟ್ಟೆ ಸ್ಥೂಲತೆ ಕಡಿಮೆ ಮಾಡ್ತದೆ, ಜೀರ್ಣಕ್ರಿಯೆ ವೃದ್ಧಿಯಾಗ್ತದೆ, ಬೆನ್ನಿನ ಸ್ನಾಯು ಸಬಲಗೊಳಿಸ್ತದೆ ಮತ್ತು ನಿಮಗೆ ಶರೀರ ಸಂತುಲನವಾಗಿರ್ತದೆ. ಕಾಲಿನಲ್ಲಿರುವ ಬಾವುಗಳನ್ನು ಕಡಿಮೆ ಮಾಡ್ತದೆ ಮತ್ತು ಹೃದಯದತ್ತ ರಕ್ತ ಬರೋದರಿಂದ ಕಾಲು ಮೇಲೇರಿಕೆ ಮಾಡುವಾಗ ನಿಮ್ಮ ಹೃದಯ ಕೂಡ ಮಜಬೂತಾಗ್ತದೆ, ಹೃದಯದತ್ತ ರಕ್ತ ಶುದ್ಧಿಗೆ ಹೆಚ್ಚು ಕಾರಣವಾಗ್ತದೆ. ಅದಕ್ಕಾಗಿ ಪವನ ಮುಕ್ತಾಸನ ಭಾಗ ಎರಡು ಬೆನ್ನ ಮೇಲೆ ಮಲಗಿ ಮಾಡೋದು. ಎಲ್ಲರೂ ಮಲಗಿಕೊಳ್ಳಿ. ಬೆನ್ನ ಮೇಲೆ ಮಲಗಿ. ಈಗ ಕೈ ಸಮಾಂತರ ನೆಲಕಡೆ ಕಾಲು ಕೂಡಿಸಿ ಮೇಲೆ ಸ್ವಲ್ಪ ವಾನ್ ಬಲಗಲ್ ಸ್ವಲ್ಪ ಮೇಲೆತ್ರಿ. ಬಲಗಲ್ ಹಸ್ತನ ಕಚ್ಚಿದ್ರೆ ಟೂ ಕಣಕಲ್ಸಿದ ತ್ರೀ ಫೋರ್ ಪೂರ್ಣ ಎಷ್ಟಾಗ್ತದಷ್ಟು ಪಾದ ಹಿಂದೆ ಮುಂದೆ ಮಾಡಿ. ಆ ಬಳಿಕ ಪಾದಗಳನ್ನು ಹಿಂದೆ ಮುಂದೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಆ ಬಳಿಕ ನಿಧಾನವಾಗಿ ವಾಪಸ್ ಬನ್ನಿ. ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್. ಸೇಮ್ ಆಪೋಸಿಟ್ ಸೈಡ್ ಒನ್ ಟೂ ತ್ರೀ ಫೋರ್ ಫೀಟ್ ಹಾಗೆ ಮುಂದೆ ಹಿಂದೆ ಮೊಣಕಲ್ಸಿದೆ ಇರಲಿ. ನಿಧಾನವಾಗಿ ವಾಪಸ್ ಬನ್ನಿ. ಫೈವ್ ಸಿಕ್ಸ್ ಸೆವೆನ್ ಏಟ್ ರೈಟ್ ಲೆಗ್ ಒನ್ ಟೂ ತ್ರೀ ಫೋರ್ ಮೊಣಕಲ್ಸಿದ ಅಪೋಸಿಟ್ ಲೆಗ್ ಸಿದ ಎಷ್ಟು ಸಾಧ್ಯದ ಅಷ್ಟು ಮುಂದೆ ಹಿಂದೆ ಪಾದಗಳನ್ನು ಗೋಲಾಕಾರವಾಗಿ ಮಾಡಿ. ಓನ್ಲಿ ಪಾದ ಅಪೋಸಿಟ್ ವಾಪಸ್ ಬನ್ನಿ. ಫೈವ್ ಸಿಕ್ಸ್ ಸೆವೆನ್ ಏಟ್ ಲೆಫ್ಟ್ ಲೆಗ್ ಒನ್ ಟೂ ತ್ರೀ ಫೋರ್ ಮೊಣಕಲ್ಸಿದಾರ್ಲಿ. ಮುಂದೆ ಹಿಂದೆ ಪಾದ ಗೋಲಾಕಾರ ಒಳಗೆ ಮಾಡ್ತಾ ಹೋಗಿ. ವಾಪಸ್ ಬನ್ನಿ. ಫೈವ್ ಸಿಕ್ಸ್ ಸೆವೆನ್ ಏಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್. ಡೀಪ್ ಇನ್ಹೇಲ್ ಎಕ್ಸೇಲ್. ಈಗ ಪ್ರತಿಯೊಂದು ಆಸನಕ್ಕೆ ಒಂದು ಸ್ವಲ್ಪ ವಿಶ್ರಾಂತಿ ಮಾಡಿ ಮಾಡೋದ್ರಿಂದ ಹೆಚ್ಚು ನಿಮಗೆ ಎನರ್ಜಿ ಸಿಗುತ್ತದೆ. ಈಗ ಬಲಗಾಲನ್ನು ಗೋಲಾಕಾರ ತಿರುತ್ತೋಗ್ರಿ. ವಾನ್ ಟೂ ಬಿಗ್ ಸರ್ಕಲ್ ತ್ರೀ ಫೋರ್ ಆಪೋಸಿಟ್ ಸೈಡ್ ಫೈವ್ ಬಿಗ್ ಸರ್ಕಲ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ಲೆಫ್ಟ್ ಲೆಗ್ ಒನ್ ಟೂ ಬಿಗ್ ಸರ್ಕಲ್ ಮಲ್ಕಲ್ಸಿದ ತ್ರೀ ಫೋರ್ ಆಪೋಸಿಟ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್ ರೈಟ್ ಲೆಗ್ ಒನ್ ಟೂ ಬಿಗ್ ಸರ್ಕಲ್ ತ್ರೀ ಫೋರ್ ಆಪೋಸಿಟ್ ಸೈಡ್ ಫೈವ್ ಸಿಕ್ಸ್ ಸೆವೆನ್ ಏಟ್ ರಿಲ್ಯಾಕ್ಸ್
ಸೈಡ್ 5 6 7 8 ರಿಲ್ಯಾಕ್ಸ್ ಡೀಪ್ ಇನ್ಹೇಲ್ ಎಕ್ಸ್ಹೇಲ್ ಈಗ ಒಂದೊಂದು ಕಾಲು ಮೇಲೆ ಎತ್ತೋದು ಕೆಳಗೆ ಇಳಿಸೋದು ಮಾಡಿದ್ರಿ ಕಾಲುಗಳನ್ನು ಗೋಲಾಕಾರದ ಅಭ್ಯಾಸ ಮಾಡಿದ್ರಿ ಮುಂದಿನ ಅಭ್ಯಾಸ ಹಸ್ತ ಉತ್ಥಾನಾಸನ ಪಾದ ಹಸ್ತಾಸನ ಪಾದಗಳನ್ನು ಎರಡು ಕೂಡಿಸಿಡ್ರಿ 1 ಎತ್ತೆ ಸ್ವಲ್ಪ 20 ಡಿಗ್ರಿ ಸ್ವಲ್ಪ ಎತ್ತು ಇಳಿಸಿ 2 ಮೇಲೆತ್ತ ಹೋಗಿಸಿ ಸ್ವಲ್ಪ ಸ್ವಲ್ಪ 3 4 ಮೇಲೆ ಸಿರೆತ್ತಿ ಪಾದ ಮುಂದೆ ಹಿಂದೆ ಪಾದ ಗೋಲಾಕಾರ ಇದರಿಂದ ಶರೀರದಲ್ಲಿ ವೈಬ್ರೇಷನ್ ಆಗ್ತದೆ ಹೊಟ್ಟೆಗೆ ಮಸಾಜ್ ಆಗ್ತದೆ ಮತ್ತು ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ ಹೊಟ್ಟೆ ಕೊಬ್ಬನ್ನು ಕಡಿಮೆ ಮಾಡ್ತದೆ ಕಾಲಿನ ಬಾವುಗಳ ನೋವುಗಳನ್ನು ಕಡಿಮೆ ಮಾಡಿ ರಕ್ತ ಹೃದಯದತ್ತ ಹೆಚ್ಚು ಸಂಚಾರ ಆಗೋದ್ರಿಂದ ರಕ್ತ ಶುದ್ಧಿ ಆಗ್ತದೆ 5 ಕೌಂಟ್ ಬನ್ನಿ ಬನ್ನಿ 6 7 8 ರಿಲ್ಯಾಕ್ಸ್ ಡೀಪ್ ಇನ್ಹೇಲ್ ಎಕ್ಸ್ಹೇಲ್ ಇನ್ನೊಮ್ಮೆ 1 ಇದ 2 3 4 ನೀವೇನು ಭಾಳ ಭಾರ ಹಚ್ಚಿಲ್ಲ ಇದ ವಾಪಸ್ 5 6 7 ಇದೆ ಸಮಂತ 8 ತೊಂದರೆ ಆಗ್ತದೆ ಕುತ್ತಿಗೆ ಅಲ್ಲಿ ಅಲ್ಲಿ ಪ್ರೆಷರ್ ಉಡ್ತದಲ್ಲ ಅದಕ್ಕೆ ನೆಲಕ್ಕೆ ಸಮಾಂತರ ಬೇಕು ಹಂಗಾಗುತ್ತೆ ಇಟ್ಕೊಳ್ಳಿ ಹಾಂ ಈಗ ಎರಡು ಕಾಲನ್ನು ಕೂಡಿಸಿ ಗೋಲಾಕಾರ ತಿರುತೋಗೋಣ 1 ಬಿಗ್ ಸರ್ಕಲ್ 2 ಪರಿಣಾಮ ಅನಿಸ್ತದ 3 4 ಅಪೋಸಿಟ್ ಸೈಡ್ 5 6 7 8 ರಿಲ್ಯಾಕ್ಸ್ ಇದಕ್ಕೆ ನೀವು ಇದರಲ್ಲಿ ಇನ್ನೂ ನಿಮಗೆ ಹೆಚ್ಚು ಹೊಟ್ಟೆಗೆ ಬೇಗ ಕಡಿಮೆ ಆಗಬೇಕು ಸ್ಥೂಲತೆ ಅಂದರೆ ಕೈ ಹಿಂದೆ ಚಾಚಿ ಕೈ ಹಿಂದೆ ಚಾಚಿ ಮಾಡೋದ್ರಿಂದ ಇನ್ನೂ ಹೆಚ್ಚಾಗ್ತದೆ ಹಾಂ ಈಗ ಎರಡು ಕಾಲು ಸೇಮ್ ಮಾಡಿ 1 2 ನಿಮಗೆ ವೇಟ್ ಆಗಿಬಿಡ್ತದೆ ಅಲ್ಲಿ 3 ಗಣೇಶ ರಮೇಶ 4 ಅಪೋಸಿಟ್ 5 ಬಿಗ್ ಸರ್ಕಲ್ 6 7 8 ಏನಪ್ಪ ಮಾಡ್ತಾನೆ ಇಲ್ಲ ಹಾ ಬಿಗ್ ವಿಶ್ರಾಂತಿ ಕೈ ಮುಂದೆ ಇಡಿ ಡೀಪ್ ಇನ್ಹೇಲ್ ಎಕ್ಸ್ಹೇಲ್ ಮಾಡ್ಕೊಂಬಿಡಿ ಹಾ ಈಗ ಬಲಗಾಲಿನ ಸೈಕ್ಲಿಂಗ್ 1 ಒಂದೇ ಕಾಲು ಬಲಗಾಲು 2 3 4 ಅಪೋಸಿಟ್ 5 ಅದೇ ಕಾಲ 6 7 8 ಹಾ ಲೆಫ್ಟ್ ಲೆಗ್ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್ ಇದು ಸಿಂಗಲ್ ಪೆಡಲ್ ಸೈಕ್ಲಿಂಗ್ ಅಂತಾರೆ ಅದಕ್ಕೆ ಇದರಲ್ಲಿ ನಾಲ್ಕು ಪ್ರಕಾರದವಲ್ಲ ಈಗ ಒಂದಾಯ್ತು ಎರಡನೇದು ಇದನ್ನೇ ಇದನ್ನೇ ಇನ್ನೊಮ್ಮೆ ಮಾಡಿ 1 ಬಲಗಾಲು 2 3 4 ರಿಲ್ಯಾಕ್ಸ್ ಅಪೋಸಿಟ್ ಅಪೋಸಿಟ್ 5 6 7 8 ಲೆಫ್ಟ್ ಲೆಗ್ 1 2 3 4 ಅಪೋಸಿಟ್ 5 6 7 8 ರಿಲ್ಯಾಕ್ಸ್ ಈಗ ಎಲ್ಲರ ಕಾಲು ಎರಡು ಮೇಲೆ ತಿಂಗಿಡಿ ಈ ಥರ ಈಗ ಒಂದಿಂದ ಮುಂದೆ ಹಾಂ ಸೈಕ್ಲಿಂಗ್ ಹೆಂಗೆ ಹಾಂ ಎತ್ತಿಡಿ ಕಾಲು ಹಿಂದೆ ಮುಂದೆ ಕಾಲು ಸ್ಟಾರ್ಟ್ 1 ಕಾಲು ಇದೆವರೆಗೂ ಹೋಗಿ ಮೇಲೆ
अपोजिट 5 कंटिन्यू 6 7 8 रिलैक्स ಕಾಲ ಎದೆ ಮೇಲೆ ಬರಬೇಕು ಅಷ್ಟ ಮುಂದೆ ಹೋಗಬೇಕು ಸ್ಲೋ ಇರಬೇಕು ಅಂದಾಗ ಪರಿಣಾಮ ಇರ್ತದ ಇನ್ನೊಮ್ಮೆ ರೆಡಿ ಪೊಷನ್ ರೆಡಿ ಪೊಷನ್ ಹಿಂದೆ ಮುಂದೆ ಕಾಲ ಸ್ಟಾರ್ಟ್ 1 2 3 4 ಅಪೋಸಿಟ್ 5 6 7 8 रिलैक्स डीप इनहेल एक्सहेल रिलैक्स संपूर्ण कई कड़गे इत बराबर मतलब क्रम तपे एर का कूड़ी 1 2 बिग सर्कल 3 4 अपोजिट 5 6 7 8 रिलैक्स डीप इन लेग विश्रांति अवश्य कंटिन्यू को स्वल्प एनर्जी बरत कंटिन्यू में शरीर हाँ रेडी पोशन काले रेडी इरली रेडी पोशन एर का मेले हाँ स्टार्ट 1 बलराम 2 3 4 अपोजिट 5 6 7 8 रिलैक्स डीप इनहेल एक्सहेल ईगा नाल्कने प्रकार इदरल्ली कालुगळु मेलेत्तिदाग स्प्रेड अगल माडोदु केळगे बंदाग काल कुडिसि माडु ईगा स्टार्ट 1 2 3 4 5 अपोजिट 6 7 8 रिलैक्स ಒಂದು ಕೌಂಟ್ ಮೊದಲು ಬರ್ತಿರಲ್ಲ ಒಂದು ಸಲ ಆಯ್ತು ಈಗ ನಾಲ್ಕು ನಾಲ್ಕು ಸಲ ಮಾಡಬೇಕು ನಿಮಗೆ ಎರಡೆರಡು ಸಲ ಮಾಡ್ಸಕತ್ತೀವಿ ಒಂದು ಆಸನ ನಾಲ್ಕು ಸಲ ಆಗಬೇಕು ಅಂದಾಗ ಅದರ ಪರಿಣಾಮ ಪ್ರಭಾವ ಆಗ್ತದೆ ಹಾಂ ಇದೇ ಆಸನ ರೆಡಿ ಪೊಷನ್ ಸ್ಟಾರ್ಟ್ 1 2 3 ಕಾಲು ನೆಲಕ್ಕೆ ಹಚ್ಚಬಾರ್ದು 4 अपोजिट 5 6 7 8 रिलैक्स डीप इन लेग्स उसी हम बर्त डीप नोड़ योग उसी दीर्घ आगे बड़े निम्बी सर्वांगे स्ट्रेचिंग आगद बाडी फ्लेक्सिबल आगद योगद ನಿಮ್ಮ ಮನಸ್ಸು ಶಾಂತ ಆಗ್ತದ ನಿಮ್ಮ ಸ್ಮರಣ ಶಕ್ತಿ ಹೆಚ್ಚಾಗ್ತದ ಮತ್ತು ಹೊಟ್ಟೆ 30-40 ವರ್ಷದಿಂದ ಹೊಟ್ಟೆ ಬೇನ ಸ್ಥೂಲತೆ ಬೆಳೆತದ ಸ್ಥೂಲತೆ ಎಲ್ಲ ಹೊಟ್ಟೆದ ಸ್ಥೂಲತೆ ಕಡಿಮೆ ಮಾಡ್ತದ ಇದು ಮಧುಮೇಹ ಕಡಿಮೆ ಮಾಡ್ತದೆ ಬೆನ್ನಿನ ಸ್ನಾಯುವನ್ನು ಸಬಲಗೊಳಿಸ್ತದೆ ಯಾವ ಆಸನದಿಂದ ಹವನ ಮುಕ್ತ ಅಂದ್ರೆ ನಿಮ್ಮ ಅಶುದ್ಧ ಹವನು ಹೊರಗಾಗ್ತದ ವಾಯು ವಿಕಾರ ಕಡಿಮೆ ಮಾಡ್ತದ ಗ್ಯಾಸ್ ಟೇಬಲ್ ಕಡೆ ಮಾಡ್ತದ ಆ ನೆಕ್ಸ್ಟ್ ಬಲಗಾಲ ಮೆಡ್ಸ್ ಕೈ ಹಿಡ್ಕೊಳ್ಳಿ 1 ಬಲಗಾಲ ಅಪೋಸಿಟ್ ಲೆಗ್ ಸ್ಟೇಟ್ 2 ಎಕ್ಸೆಲ್ ಮಾಡ್ತಾ ಮೂಗು ಮೊಣಕಾಲಿ ಮುಟ್ಸಿ ಇಲ್ಲಿ ಸ್ವಲ್ಪ ಹತ್ತ ವಾಪಸ್ 3 4 ಕೋಪಸ್ ಬಿಡಬೇಕು 4 ರಿಲ್ಯಾಕ್ಸ್ 1 ಲೆಫ್ಟ್ ಲೆಗ್ ಒಂದೊಂದು ಉಸಿರು ತಗೊಳ್ಳಿ ನಿಲ್ಲಿಸಿ ಅಷ್ಟೇ 2 ಎಕ್ಸೇಲ್
थ्री इनहेल इनहेल बिड़को फोर रिलैक्स गोतायता बिड़प वन इनहेल इनहेल वन टू एक्सहेल थ्री इनहेल मलगिबिडोदष्टे कई हिडकोदु क्रम हेंगता होते हैं बरदो फोर एक्सहेल रिलैक्स वन इनहेल टू एक्सहेल मुड़सी मुगो अपोजिट लेग स्ट्रेट थ्री इनहेल फोर रिलैक्स एर काल स्टेल हिडकोळ्ळि वन इनहेल टू एक्सहेल मणकाल मुगचि नि स्वल्प प्रयत्न प्रयत्न थ्री इनहेल फोर रिलैक्स वन इनहेल टू एक्सहेल कलसिदप्प थ्री इनहेल मदद हेक फोर रिलैक्स वन इनहेल बलकड़ी नेल मुगच टू एक्सहेल निम बलकड़ी मुगच नेल थ्री इनहेल अपोजिट फोर एक्सहेल इन कंटिन्यू लगाकार नडु लगे वन पूरा वन पूरा अकड़बिड़ी निम्म राइट साइड टर्न टू पूरा लेफ्ट साइड टर्न काल सर हिडकोळ्ळि थ्री फोर फाइव सिक्स कंटिन्यू कौंट्स सेवन एट नाइन टेन एलेवन ट्वेल्व थर्टी फोर्टी फिफ्टी सिक्सटी सेवेंटी एटीन नाइंटी ट्वेंटी रिलैक्स निम्न मैच में कर रिलैक्स हाँ स्वल्प तले मैट मैग इटकु काल नेलगड़ो हाँ सेम इन कई हीगी तले हिंदे तले हिंदे पूरा अब तले कई हिंगद हाँ सेम काल एर कूल मेडसी एद मेले तक मनी ಎದೆ ಮೇಲೆ ತಗೊಂಬನ್ನಿ ಹಾಂ ಗುಡ್ ಈಗ ಕಾಲು ಬಲಕ್ಕ ಮುಖ ಎಡಕ್ಕೆ ವಾನ್ ಕಾಲು ಬಲಕ್ಕ ಹೋಗಿ ಮುಖ ಎಡಕ್ಕೆ ಕಾಲು ಆದಷ್ಟು ಎದಿತ್ತು ಅಂತ ತೊಗೊಂಡೋಗಿ ಕಾಲು ಕೂಡಿಸಿ ಕಾಲು ಕೂಡಿಸಪ್ಪ ಕಾಲು ಎದಿತ್ತು ಅಂತ ತೊಗೊಂಡೋಗಿ ನಿಮ್ಮ ಬಲಕ್ಕೆ ಎಲ್ಲ ರೇಖಕ ಯಾಕಡೆ ಮಾಡ್ತು ನೋಡ್ರಿ ನಿಮ್ಮ ಬಲಕ್ಕೆ ಯಾವುದಪ್ಪ ನಿನ್ನ ಬಲಕ್ಕೆ ಯಾವುದು ಎತ್ತಿ ತೊಗೊಂಡೋಗಿ ಕಾಲು ಎತ್ತ ಅಂತ टू इधर सत्तर वीस काल है ना मदे सुन नकड़ी कई हिंग कटी नोड़ थ्री फोर फाइव सिक्स इतना बार काल इतना नोड़ सेवन अस्टल कड़ी हाँ इतर गता एट नाइन टेन एलेवन टेलू थर्टी रिलैक्स थ्री पिन हेल एक्सेल
ಉಸಿರಾಟ ಎಷ್ಟು ಮಾಡ್ತಾರೆ ಅಷ್ಟು ನಿಮಗೆ ಏನಾಗ್ತದೆ ರಿಲ್ಯಾಕ್ಸ್ ರಿಲೀಫ್ ಮತ್ತೆ ಮುಂದಿನ ಆಸನ ಆಗಲಿ ಮಾಡಲಿಕ್ಕೆ ಶರೀರ ತಯಾರಾಗ್ತದೆ ಕಂಟಿನ್ಯೂ ಮಾಡಿದ್ರೆ ಏನಾಗ್ತದೆ ಟೈಟ್ ಆಗ್ತದೆ ಟೈರ್ಡ್ ಆಗ್ತದೆ ಸುಸ್ತಾಗ್ತದೆ ಥಕಾವಟ್ ಲಗ್ತಾ ಶರೀರ ಕೋ ಲಗಾತಾರ ಕರ್ನೆ ಸೇ ಇಸ್ಲಿಯೆ ಥೋಡಾ ಬೀಚ್ ಬೀಚ್ ಮೇ ವಿಶ್ರಾಂತಿ ಕಾ ಜರೂರತ್ ಪಡ್ತಾ ಪಡ್ತಾ ನಹೀಂ ಹಾಂ ಎರಡು ಕಾಲು ಕೂಡಿಸ್ಕೊಳ್ಳಿ ಇಲ್ಲಿಡ್ಕೊಳ್ಳಿ ಮುಂದಿನ ಆಸನ ಎರಡು ಕಾಲ ಈಗ ಪಾದ ನಿಲ್ಕಚ್ಚೋದು ಕೂಡೋದು ಹೇಳೋದು ಒನ್ ಟೂ ತ್ರೀ ಏಕಕಾಲ ತ್ರೀ ಅಂದ್ರೆ ನಿಲ್ಬೇಕು ಪಾದ ಕೊಡಿ ವಾಪಸ್ ಮಲಗೆ ಒನ್ ಎತ್ಕೊಡಿ ಒನ್ ಎತ್ಕೊಡಿ ಅಷ್ಟೇ ಇಲ್ಲ ಟೂ ಮಲಗಿ ತ್ರೀ ಫೋರ್ ಕೂಡಪ್ಪ ಫೈವ್ ಈಗ ಕಂಟಿನ್ಯೂ ಮಾಡಿ ಒನ್ ಟೂ ಕಂಟಿನ್ಯೂ ಇದಕ್ಕೆ ಡೋಲಾಸನ ಅಂತ ಕರಿತಾರೆ ಕೂಡೋದು ಹೇಳೋದು ಹಾಂ ಈಗ ಎರಡನೇ ಭಾಗ ಇದರಲ್ಲಿ ಪಾದದ ಮೇಲೆ ಎತ್ಕೊಡಿ ಪಾದದ ಮೇಲೆ ಎತ್ಕೊಡೋ ಪ್ರಯತ್ನ ಮಾಡಿ ಕೂಡಿ ಪಾದದ ಮೇಲೆ ಎದ್ದು ಪಾದದ ಮೇಲೆ ಕೊಡೋದು ಎರಡನೇ ಪ್ರಕಾರ ಇದರಲ್ಲಿ ನಾಲ್ಕು ಪ್ರಕಾರ ಅದಾವೆ ಇದರಲ್ಲಿ ನಾಲ್ಕು ಪ್ರಕಾರ ಹೇಳಿದೆ ನಿಮಗೆ ಇದರ ಲಾಭಗಳು ಈಗ ಪಾದದ ಮೇಲೆ ಪೂರ್ಣ ಎದ್ದುಕೊಂಡು ಇಲ್ಲಿ ಎದ್ದಿಲ್ಲ ಕ್ಯಾರೆ ಸಾಧ್ಯ ಎದ್ದಿಲ್ಲ ಮರ್ತ ಹೋಗಿ ಪಾದದ ಮೇಲೆ ಎದ್ದಿಲ್ಲ ಕೈ ಎತ್ತಂಗಿಲ್ಲ ನಾಲ್ಕ ಇಲ್ಲ ಮಾಡಿ ಇದು ಎಷ್ಟು ಸರಳದ ನೀವು ಎಷ್ಟು ತ್ರಾಸ ಮಾಡ್ಕೊಂತ್ರಿ ಹಾಂ ಭಾಳ ಸರಳದ ಮೊದಲದ್ದು ಈಗ ಕೊಡ್ತ್ರಿ ಎರಡನೇದ್ದು ಪಾದದ ಮೇಲೆ ಹಿಂಗೆ ಕೊಡ್ತ್ರಿ ಮೂರನೇದ್ದು ಒನ್ ಟೂ ಹಾಂ ಇನ್ನೊಮ್ಮೆ ಮಾಡಿ 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 ನಮ್ಮ ಪ್ರಯತ್ನ ಮಾಡಿ ಒನ್ ಟೂ ಬಿಡಿ ಸಾಕು ಬಿಡಿ ಹಾಂ ನೆಕ್ಸ್ಟ್ ಆಸನ ಆಮೇಲೆ ಎಲ್ಲರು ಮೊದಲು ಹೇಗಿದ್ರೆ ಹಾಗೆ ಇನ್ನೊಂದು ನಾಲ್ಕೈದು ಆಸನ ಅದಾವ ಹೇಳ್ರಿ ನೀವು ಮ್ಯಾಟ್ ಇಲ್ಲ ನೀವಿಲ್ಲ ಲೈನ್ದಾಗ ಹೋಗ್ಬೇಕು ಎಲ್ಲ ಲೈನ್ ಬಿಟ್ಟು ನೋಡ್ರಿ ಹಾಂ ಈಗೇನು ಮಾಡಿ ಬಲಗಾಲ ಮೇಲೆ ಎಡಗಾಲು ಕೆಳಗೆ ಎರಡು ಕಾಲು ಹವದಲ್ಲಿ ಅಂತರ ಒನ್ ಎರಡು ಕಾಲು ಅಂತರ ನೆಲ್ಕತ್ತಂಗಲ್ ಟೂ ನೋಡಿ ನನ್ನ ಕೈ ತ್ರೀ ಸೀದಾ ಫೋರ್ ನಿಲ್ಸಪ್ಪ ಫೋರ್ ಫೈವ್ ಕೈ ಕೆಳಗಡೆ ಸಿಕ್ಸ್ ಕಾಲ ಮೇಲೆ ಇತ್ತು ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ವ್ ತರ್ಟಿ ಫೋರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಟ್ವೆಂಟಿ ರಿಲ್ಯಾಕ್ಸ್ ಎಕ್ದಮ್ ಆಸಾನಿ ಸೇ ಕರ್ನಾ ಹೈ ಆಪ್ ಯುವ ಲೋಗ ಹೈ ಪ್ರಾಕ್ಟಿಸ್ ನೈ ಪ್ರಾಕ್ಟಿಸ್ ಕರ್ನಾ ಪ್ರಾಕ್ಟಿಸ್ ಕರ್ನಾ ಹಾಂ ದೋನೋ ಪೇರ್ ಸರ್ ಈಗ ಎರಡು ಕಾಲು ಕೊಡಿಸಿ ಒನ್ ಕಾಲು ಮೇಲೆ ತ್ರೀ ಡೈರೆಕ್ಟ್ ಕಾಲಿಗೆ ಕೆಳಗೆ ನೆಲ್ಕಚ್ಚಂಗಿಲ್ಲ ಟೂ ನೆಲ್ಕಚ್ಚಂಗಿಲ್ಲ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ರಿಲ್ಯಾಕ್ಸ್ ನೆಲಕ್ಕೆ ಕಾಲು ನೆಲಕ್ಕೆ ಸಾವಕಾಶ ಕೈ ಅಗಲ ಮಾಡಿ ಬಲಗಾಲಿನ ಹಿಂಬದ ಮೇಲೆ ಬಲಗಾಲಿನ ಪಾದದ ಬೆರಳ ಮಧ್ಯೆ ಹಿಂಗೆ ಕಾಲಿಡಿ ಹ್ಞೂ ನಿಮ್ಮ ಬಲಗಾಲ ಮೇಲೆ ನೀವು ಸ್ವಲ್ಪ ಹಿಂದೋಗಿ ಹಿಂದೋಗಿ ಸ್ವಲ್ಪ ನೀವು ಸ್ವಲ್ಪ ಕೇಳಿ ಕಾಲ ಈಗ ನಿಮ್ಮ ಕಾಲು ಬಲಗಡೆ ಮುಖ ಎಡಗಡೆ ಒನ್ ಇದು ಹಿಂಗೆ ಹಿಂಗೆ ಟಚ್ ಆಗ್ಬೇಕು ಹಿಂಗೆ ಹಿಂಗೆ ಇಷ್ಟ ಎಲ್ಲ ತಪ್ಪು ಮಾಡ್ತೀಯಲ್ಲ ಟೂ ಸೇಮ್ ಅಪೋಸಿಟ್ ಸೈಡ್ ಹಂಗೆ ಹೋಗಿ ಕಾ ಮಾಡ್ಕರ್ತೀರ ತ್ರೀ ಫೋರ್
5 6 रिलैक्स काल पतलावन माड़ी अपोजिट 1 2 3 4 ನೆಲ ಕತ್ತಬೇಕದು 5 6 7 8 ರಿಲ್ಯಾಕ್ಸ್ ಬಲಗಾಲ ಮಡಿಸಿ 1 ಬಲಗಾಲನ ಮೊಣಕಾಲ ಮ್ಯಾಗೆ ಎಡಗಾಲಿಡಿ 2 ಈ ಥರ ಇಡಬೇಕು ನೋಡಿ 3 ಕಾಲು ಬಲಕ್ಕ ಮುಖ ಇಡಕ್ काल बलक का मुख एड़क 4 अपोजिट सेम आगे बंद 5 इक बंद 6 7 8 रिलैक्स अपोजिट लेग 1 1 अंदर का वंदे कल मार सर 2 वेरी इक बंद में इक बंद चलो इक कल बंद में इक ఇక్కడ 3 4 5 6 7 8 కాల్ ఇంత మడిసే నీవు కాల్ మడిసే మేల 9 10 రిలాక్స్ ఇక ముందిన ఆసనకి సిద్ధతే రిలాక్స్ ಇದುವರೆಗೆ ಮಾಡಿದ ಆಸನಗಳನ್ನೆಲ್ಲ ಅವಲೋಕನ ಮನಸ್ಸಿನಲ್ಲಿ ಮಾಡ್ತಾ ಅನುಭವಿಸಿ ಇದುವರೆಗೆ ಮಾಡಿರುವಂಥ ಆಸನಗಳೆಲ್ಲ ಮನಸ್ಸಿನಿಂದ ಅವಲೋಕನ ಮಾಡಿ ದೀರ್ಘ ಉಸಿರಾಟ ಈಗ ಮುಂದಿಂದು ಮರ್ಕಟಾಸನ ಕಾಲಗಲ ಕೈಯಾಗಲ ಮಾಡಿ ಮುಷ್ಟಿ ಮಾಡಿ ಹೆಬ್ಬೆರಳೊಳಗೆ ಮಾಡಿ ಈಗ ಎರಡು ಪಾದಗಳು ಮಡಿಸಿ ಸ್ವಲ್ಪ ಪಾದಗಳು ಅಗಲಿಡಿ ನಿಮ್ಮ ಬಲಗಡೆ ಸೈಡ್ ಹೋಗಿ 1 ಇದು ಮರ್ಕಟಾಸನ ಇದರಿಂದ ಕಿಡ್ನಿ ಸ್ಟೋನ್ ಕಡಿಮೆ ಮಾಡ್ತದೆ ನೆಲ ಕತ್ತಬೇಕು ಎರಡು ಮೊಣಕಾಲು ದೂರ ದೂರ ಇದೇನದಲ್ಲಪ್ಪ ಇದು ದೂರ ಆಗ್ಬೇಕು ಅಷ್ಟೆ ಈಗ ಸಾವಕಾಶ ಏನು ಮಾಡಬೇಕು ಇದು ಹಚ್ಚಬೇಕು ಎಷ್ಟು ಹಚ್ಚಿ ಈ ಥರ ಕಾಲು ದೂರಕ್ಕೆ ದೂರ ಅಷ್ಟೆ ಈಗ ಗೊತ್ತಾಯ್ತಾ ಆಪೋಸಿಟ್ 2 ಯಾವ ಆಸನದು 3 ಎಲ್ಲ ತಪ್ಪು ಮಾಡ್ತಿಲ್ಲ ಕಾಲು ಬೀರ್ಬೇಕಂತ ಹೇಳಿ ಫೋರ್ ಕಿಡ್ನಿ ಸ್ಟೋನ್ ಕಡಿಮೆ ಮಾಡ್ತಿದೆ ಲಿವರ್ ಕಿಡ್ನಿ ಮಜಬೂತ ಆಗ್ತಿದೆ ಹೊಟ್ಟೆ ಪೂರ್ಣ ಮಸಾಜ್ ಆಗ್ತದಲ್ಲ ಸ್ಟೆಚಿನ್ 5 6 7 8 9 ಬುಕ್ ಅಪೋಸಿಟ್ 10 ಸ್ಲೋ ಮಾಡಬೇಕಾ ರಿಲ್ಯಾಕ್ಸ್ ಡೀಪ್ ಇನ್ ಎಕ್ಸೇಲ್ ಈಗ ಬಲಗಾಲು ತೌನ್ ಕೈಲಿ ಮಡಿಸಿ ಕೈ 1 ಈಗ ಹೀಗೆ ಕತ್ತಕ 2 ಮುಡಿಸಿ ಹಣೆಗೆ ಎಕ್ಸೇಲ್ ಸ್ಲೋ ಸ್ಲೋ ಜಟಕ ಹೊಡೆಯಂಗಿಲ್ಲ 3 ಇನ್ಹೇಲ್ 4 ರಿಲ್ಯಾಕ್ಸ್ ಅಪೋಸಿಟ್ ಲೆಗ್ 1 ಇನ್ಹೇಲ್ 2 ಎಕ್ಸೇಲ್ ಸ್ಲೋ ತ್ರೀ ಇನ್ಹೇಲ್ 4 ರಿಲ್ಯಾಕ್ಸ್ 1 ಇನ್ಹೇಲ್ ಅಪೋಸಿಟ್ ಲೆಗ್ ಸ್ಟೇ
to exhale, three inhale, four relax, one inhale, two exhale, opposite leg straight, three inhale, four relax, ಎರಡು ಪಾದಗಳನ್ನು ಕೈ ಮೇಲ್ಕೊಳ್ಳಿ, ಒನ್ ಟೂ ಮುಟ್ಟಿಸಿ, ಎಕ್ಸೇಲ್ ಹಣೆಗೆತ್ತಿ ಪಾದ, ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್, ಒನ್ ಇನ್ಹೇಲ್ ಟೂ ಎಕ್ಸೇಲ್ ತ್ರೀ ಇನ್ಹೇಲ್ ತ್ರೀ ಇನ್ಹೇಲ್ ನೀವು ಬೇಕಪ್ಪ ನಿಮ್ಮ ಕೌಂಟ್ ಮೇಲೆ ಲೆಕ್ಕ ಇರಲಿಲ್ಲ, ಫೋರ್ ರಿಲ್ಯಾಕ್ಸ್ ಹೆಂಗೆ ಮಾಡ್ತಾ ಹೋಗಿದ್ರೆ ಹಂಗೆ ಬರ್ಬೇಕು ಅಂತ ಹೇಳ್ತಾರೆ, ಒನ್ ಇನ್ಹೇಲ್ ಟೂ ಎಕ್ಸೇಲ್ ತ್ರೀ ಇನ್ಹೇಲ್ ಫೋರ್ ರಿಲ್ಯಾಕ್ಸ್ ಶವಾಸನ. ಇದುವರೆಗೆ ಮಾಡಿರುವಂಥವು ಪವನ ಮುಕ್ತಾಸನ ಭಾಗ ಎರಡು, ಇದೊಂದು ಸಮೂಹ, ಕೇವಲ ಬೆನ್ನ ಮೇಲೆ ಮಲಗಿ ಮಾಡುವವು. ಇದರಲ್ಲಿ ಇದರಿಂದ ಸಂಪೂರ್ಣ ಶರೀರ ಸಂತುಲನವಾಗಿರ್ತದೆ, ನಿಮ್ಮದು ಹೊಟ್ಟೆ ಕೊಬ್ಬು ಕಡಿಮೆ ಮಾಡ್ತದೆ, ಸ್ಥೂಲತೆ ನಿವಾರಣೆ ಮಾಡ್ತದೆ, ಮತ್ತು ಕಾಲುಗಳ ನೋವು ಬಾವುಗಳು ಕಡಿಮೆ ಮಾಡ್ತದೆ, ಗ್ಯಾಸ್ ಟ್ರಬಲ್ ಕಡಿಮೆ ಮಾಡ್ತದೆ, ಮಧುಮೇಹ ಕಡಿಮೆ ಮಾಡ್ತದೆ, ಜೀರ್ಣಕ್ರಿಯೆ ವೃದ್ಧಿಗೊಳಿಸ್ತದೆ, ಹಲವಾರು ಪ್ರಕಾರದ ಲಾಭಗಳು ಇದರಲ್ಲಿವೆ. ಬೆನ್ನಿನ ಸ್ನಾಯು ಸಬಲಾಗ್ತಿದೆ, ಶರೀರದ ಸರ್ವಾಂಗವು ಸಶಕ್ತವಾಗ್ತಿದೆ ಮತ್ತು ಸುಂದರತೆ ಹೆಚ್ಚಾಗ್ತಿದೆ, ಮನಸ್ಸಿಗೆ ಶಾಂತಿ ಸಿಗುತ್ತಿದೆ, ಏಕಾಗ್ರತೆ ಶಕ್ತಿ ಹೆಚ್ಚಾಗ್ತಿದೆ. ಇದರಲ್ಲಿ ಭಾಳಷ್ಟು ಲಾಭಗಳಿವೆ. ಪವನ ಮುಕ್ತಾಸನ ಭಾಗ ಎರಡು. ಪವನ ಮುಕ್ತ ಅಂದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಅಶುದ್ಧ ಹವೆಯೆಲ್ಲ ಹೊರಹಾಕ್ತಿದೆ, ನಿಮ್ಮ ಹೊಟ್ಟೆ ಇದರಿಂದ ಬೇಗ ಕಡಿಮೆ ಮಾಡ್ತದೆ ಸ್ಥೂಲತೆ. ಇದು ಇದುವರೆಗೆ ಮಾಡಿರುವಂಥ ಪವನ ಮುಕ್ತಾಸನ ಭಾಗ ಎರಡು. ಈಗ ಶವಾಸನ ದೀರ್ಘವಾಗಿ ಮಾಡಿ ಈಗ ಶವಾಸನ ಮುಗಿಸೋಣ. ಕೈಗಳನ್ನು ಹಿಂದೆ ಕಟ್ಟಿಗಿಸಿ, ಕಾಲು ಮುಂದೆ ಎಗಿಸಿ, ನಿಮ್ಮ ಎಡಭುಜ ಮೇಲೆ ಮಾಡಿ ಬರಳಿ ಮಲಗಿ, ಎಡಭುಜ ಮೇಲೆ ಮಾಡಿ, ಎಡಬುದ್ಧ ನಿಮ್ಮ ಎಡಗಡೆ, ನಿಮ್ಮ ಎಡಗಡೆ ಅಂದ್ರೆ ಗೊತ್ತಾಗಲ್ಲ, ಎಲ್ಲರೂ ಬೇರೆ ಬೇರೆ ಕಡೆ. ಹಾಂ, ಎದ್ದು ಕೊಡಿ, ಕೈಗಳನ್ನು ಉಜ್ಜಿ, ಮುಖ ಕಚ್ಕೊಂಡು ಕಣ್ಣು ತೆಗೆರಿ. ಶಾಂತಿ ಪಾಠ. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ವೃತ್ತೋರ್ಮಾ ಅಮೃತಂಗಮಯ, ವೃತ್ತೋರ್ಮಾ ಅಮೃತಂಗಮಯ, ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಮಂಗಲಂ ಭವತು, ಸರ್ವೇಷಾಂ ಮಂಗಲಂ ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಪೂರ್ಣಂ ಭವತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಓಂ ಶಾಂತಿಃ ಶಾಂತಿಃ ಶಾಂತಿಃ, ಓಂ ಶಾಂತಿಃ ಶಾಂತಿಃ ಶಾಂತಿಃ. ಓ ನಮನ ಮಾಡಿ, ಕೈಗಳನ್ನು ಬದಿಗಿಡಿ, ಹಣೆ ನೆಲ್ಕಚ್ಚಿ, ಸ್ವಲ್ಪ ಹೊತ್ತು ನಿಲ್ಲಿ, ಉಸಿರೆಲ್ಲ ಹೊರಗಾಕಿ, ಮತ್ತೆ ನಿಧಾನ ವಾಪಸ್ ಹೋಗಿ, ಕೈಗಳು ಚೆನ್ನಾಗಿ ಉಷ್ಣಾಗೋರ್ಗುಜ್ಜಿ, ಮುಖಕ್ಕೆ ಹಚ್ಕೊಂಡು ಕಣ್ ತೆಗರಿ. ಇವತ್ತಿನ ಆಸನಗಳೆಲ್ಲ ಸಮಾಪ್ತಿ. ಎಲ್ಲರಿಗೆ ಪ್ರಣಾಮ.